ಹೆಸರು ವೀಣಾ ಅಂತ. ನಾನು ಕೆನರಾ ಶಾಲೆ ಹೈ ಇಂಗ್ಲೀಷ್ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟಾಗಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಸಣ್ಣದ್ರಿಂದನೂ ಸಹ ಡ್ರಾಯಿಂಗು ಕ್ರಾಫ್ಟ್ ಎಲ್ಲ ಇಂಟ್ರೆಸ್ಟ್ ಇತ್ತು. ಇದಕ್ಕೆ ತಂದೆ ತಾಯಿ ಮನೆ ಇಡೀ ಫ್ಯಾಮಿಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಹೇಳಿದರೆ ನನ್ನ ಟ್ವಿನ್ ಸಿಸ್ಟರ್ ವಾಣಿ. ಅವಳು ಬೆಸ್ಟ್ ಹೇಳಿದರೆ ಬೆಸ್ಟ್. ನಮ್ಮ ಏನು ಹೇಳಿದರೂ ಒಪಿನಿಯನ್ ನಾವು ಇಬ್ಬರು ಡಿಸ್ಕಷನ್ ಮಾಡಿ ಮಾಡ್ತಿದ್ವಿ. ಅಕ್ಕ ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಅವಳ ಹೆಸರು ಪೂರ್ಣಿಮಾ ಅಂತ. ಈವನ್ ನಾವು ಸಣ್ಣದ್ರಿಂದನೇ ಬಾಲ್ಯದಿಂದನೇ ಶುರು ಮಾಡ್ತಿದ್ವಿ. ಸಣ್ಣ ಚಾಕ್ ಪೀಸ್ ಇಟ್ಕೊಳ್ಳೋದು, ಅದನ್ನು ಸಣ್ಣ ಸೂಜಿನ ಹಿಡ್ಕೊಂಡು ಕೆತ್ತುತ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಫೇಮಸ್ ಆಯಿತು ಹೇಳಿದರೆ, ಖಾಲಿ ಮುಖ ಮಾಡ್ತಿದ್ವಿ ಸ್ಟಾರ್ಟಿಂಗಲ್ಲಿ. ನಾನು ನನ್ನ ಸಿಸ್ಟರ್ ಸೇರಿಕೊಂಡು ನಾವೆಂತ ಮಾಡಿದರೂ ಒಟ್ಟಿಗೆ ಮಾಡ್ತಿದ್ವಿ. ಕ್ಲಾಸಿನಲ್ಲಿ ಡ್ಯಾನ್ಸ್ ಆಗಲಿ ಡ್ರಾಯಿಂಗ್ ಆಗಲಿ ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಸಣ್ಣದ್ರಿಂದ ಮಾಡ್ತಿದ್ವಿ ಒಟ್ಟಿಗೆ. ಆಮೇಲೆ ಅದೇ ಅಭ್ಯಾಸ ಆಯಿತು. ಮತ್ತು ಒಮ್ಮೆ ನನ್ನ ತಂದೆ ಹೇಳಿದರು, ಖಾಲಿ ತಲೆ ಯಾಕೆ ಮಾಡ್ತೀಯ, ಇಡೀ ಹೋಲ್ ಬಾಡಿಗೆ ಕೊಡು, ಪ್ರೊಪೋರ್ಷನಿಗೆ ಮೇಂಟೈನ್ ಮಾಡು ಅಂತ. ಹಾಗೆ ಅದನ್ನೇ ನಾವು ಬೇಸಿಕ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಚಾಕಲ್ಲಿ ತುಂಬ ಮಾಡಿದ್ವಿ. ಮತ್ತು ಪೇಪರ್ ವರ್ಕು, ಪೇಪರ್ ಕಟ್ಟಿಂಗ್ ವರ್ಕು, ಫ್ಲವರ್ಸ್, ನಿಟ್ಟಿಂಗ್, ಮತ್ತು ಎಷ್ಟು ವೇಸ್ಟೇಜ್ ಉಂಟು ಅದರಲ್ಲೆಲ್ಲ ನಮ್ಮ ಕ್ರಿಯೇಟಿವ್ ಶುರು ಮಾಡಿದ್ವಿ. ಒಂದು ನಾನೊಂದು ಹೇಳೋದು, ವಾಣಿ ಒಂದು ಹೇಳೋದು, ಆ ರೀತಿ ಅಕ್ಕ ಒಂದು ಅವಳ ಅನಿಸಿಕೆ ಕೊಡೋದು, ಹಾಗೆ ಒಂದೊಂದು ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಇಂಟ್ರೆಸ್ಟ್ ಆಯಿತು. ಮತ್ತು ಲಾಸ್ಟಿಗೆ ನನ್ನ ತಂದೆ ಹೇಳಿದರು, ಇದು ಇಲ್ಲಿಗೆ ನಿಲ್ಲಿಸಿ ಬಿ ಎಸ್ ಸಿಗೆ ಹೋಗಿ ಡಿಗ್ರಿ ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರು. ಮತ್ತು ನಮ್ಮ ಫುಲ್ ಫೋಕಸ್ ಅಲ್ಲಿಗೆ ಆಯಿತು. ಲಾಸ್ಟು ಡಿಗ್ರಿ ಮುಗಿಸಿದ್ವಿ, ಎಲ್ಲ ಮುಗಿಸಿದ್ರು. ಆದರೂ ನಮ್ಮ ಇಂಟ್ರೆಸ್ಟು ಕ್ರಾಫ್ಟು ಡ್ರಾಯಿಂಗಿಗೆ ಬಂತು ಲಾಸ್ಟಿಗೆ ಸಹ. ಅದ್ರ ನಂತರ ನಾವು ಫುಲ್ ಈಗ ಬಿ ಎಫ್ ಎ ಅಂತೇಳಿ ಮಾಡೋಕ್ಕೆ ಶುರು ಮಾಡಿದ್ವಿ ಆರ್ಟ್ ರಿಲೇಟೆಡು. ಮೊನ್ನೆ ತನಕ ಅದೇ ಸಹ ಅದರಲ್ಲೇ ಇದ್ವಿ, ಅದೇ ಕಂಪ್ಲೀಟ್ ಆಯಿತು ಬಿ ಎಫ್ ಎ. ಮತ್ತು ನಾನು ಮಕ್ಕಳಿಗೆ ಗೋಸ್ಕರ ಒಂದೊಂದು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಮನೆಯಲ್ಲೇ. ಎಷ್ಟು ವೇಸ್ಟೇಜ್ ಉಂಟು ಅದರಲ್ಲೇ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸಮ್ಮರ್ ಕ್ಯಾಂಪ್ ತುಂಬ ಕಂಡಕ್ಟ್ ಮಾಡಿದ್ವಿ. ಸಮ್ಮರ್ ಕ್ಯಾಂಪಲ್ಲಿ ಪೇಪರ್ ಕ್ವೀಲಿಂಗ್ ಮೆಥಡು ಮತ್ತು ಟಾಟೈಸ್, ಅದರಲ್ಲಿ ಅಂತ ಹೇಳಿದರೆ ಟಾಟೈಸ್ ಹೇಳಿದರೆ ವೇಸ್ಟ್ ಟಾಟೈಸ್ ಅಂತ ಹೇಳಿದರೆ ಕೊಕೊನಟ್ ಶೆಲ್ಲಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಪೇಪರಲ್ಲಿ ಬಾಸ್ಕೆಟು, ಪೆನ್ಸಿಲ್ ಸ್ಟ್ಯಾಂಡು ಸುಮಾರು ಥರ ಮಾಡೋಕ್ಕೆ ಶುರು ಮಾಡಿದ್ವಿ. ಮತ್ತು ಇದು ಎಂಬೋಸಿಂಗ್ ಹೇಳಿದರೆ ಪಫ್ ಮೆಥಡ್ ಉಂಟು, ಮೆಟಲ್ ಎಂಬೋಸಿಂಗ್ ಉಂಟು, ಮತ್ತು ಕ್ಲಾತ್ ಎಂಬೋಸಿಂಗ್ ಎಲ್ಲ ಉಂಟು. ಅದರಲ್ಲೆಲ್ಲ ನಾವು ವರ್ಕ್ ಮಾಡಿದ್ವಿ. ಪೇಂಟಲ್ಲಿ ಕೂಡ ಖಾಲಿ ವಾಟರ್ ಪೇಂಟಿಂಗ್ ಅಲ್ಲ, ಫ್ಯಾಬ್ರಿಕ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್, ಮತ್ತು ಗ್ಲಾಸ್ ಪೇಂಟಿಂಗ್, ಮತ್ತು ಕ್ಲಾತಲ್ಲಿ ಫ್ಯಾಬ್ರಿಕ್ ಪೇಂಟಿಂಗ್, ಮತ್ತು ಅದೇ ರೀತಿ ಉಲ್ಲನ್ ಥ್ರೆಡನ್ನು ಹಿಡ್ಕೊಂಡು ಉಲ್ಲನ್ ಥ್ರೆಡ್ಡಿನಲ್ಲೇ ನಾವು ನಿಟ್ಟಿಂಗು, ಶಾಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಲ್. ಅದು ಆ್ಯಕ್ಚುಲಿ ಶಾಲಲ್ಲಿ ನಿಟ್ಟಿಂಗ್ ಎಲ್ಲ ಅಮ್ಮ ಹೇಳಿಕೊಟ್ಟದು. ಅಮ್ಮ ಅದರಲ್ಲಿ ಈಗಲೂ ಕೂಡ ಅವರು ಅಷ್ಟು ಏಜಿನಲ್ಲಿ ಕೂಡ ಆ ನಿಟ್ಟಿಂಗ್ ಎಲ್ಲ ವರ್ಕ್ ಮಾಡ್ತಾರಲ್ಲ, ಅದು ನಿಟ್ಟಿಂಗ್ ಮಾಡಲಿಕ್ಕೆ ನಮ್ಮ ಅಮ್ಮನೇ ಸ್ಫೂರ್ತಿ ಹೇಳ್ಬೋದು. ಈ ಪೇಂಟಿಂಗ್ ಅದೆಲ್ಲ ನಾವು ಲಾಸ್ಟಿಗೆ ಅನ್ನಿಸ್ತು ನಮ್ಮಿಬ್ಬರಿಗೆ ಒಂದು ಗುರುವಿನ ಅಂಡರಲ್ಲಿ ಮಾಡಬೇಕು ಅಂತ. ಹಾಗೆ ನಾವು ದಯಾ ಆರ್ಟ್ಸ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಂಕಲ್ ಅವರು, ಅವರ ಮುಖಾಂತರ ನಾವು ಫ್ಯಾಬ್ರಿಕ್ಕು, ಆಯಿಲ್ ಪೇಂಟಿಂಗ್, ವಾಟರ್ ಕಲರ್ ಅದನ್ನು ಕಲಿತ್ವಿ. ಲಾಸ್ಟಿಗೆ ಇದು ನನ್ನ ಹಸ್ಬೆಂಡ್ ಬಂದು ನನ್ನ ಲೈಫಿನಲ್ಲಿ ನನ್ನ ಹಸ್ಬೆಂಡ್ದು ಬಂತು. ನನ್ನ ಬಾಲ್ಯ ಮೈಸೂರಲ್ಲಿ ಆಯಿತು. ಮೈಸೂರಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ಆಯಿತು. ನನ್ನ ತಂದೆ ಹೆಸರು ಸಂಜೀವ. ಅವರು ಆ್ಯಕ್ಚುಲಿ ಊರ್ವದವರು. ಸಂಗೀತ ಕಲೀಲಿಕ್ಕೋಸ್ಕರ ಅವರು ಮೈಸೂರಿಗೆ ಹೋದರು, ಅಲ್ಲೇ ಸೆಟ್ಲಾದರು. ನನ್ನಮ್ಮ ಬದಿಯಡ್ಕ ಮಲ್ಯಾಳ, ಕೇರಳದಾಚೆ. ಅಮ್ಮ ಮತ್ತು ನನ್ನ ಅಣ್ಣನ ಹೆಸರು, ದೊಡ್ಡಣ್ಣನ ಹೆಸರು ಪೂರ್ಣಚಂದ್ರ ಅಂತ. ಅವನೀಗ ನಿಟ್ಟೆ ಇದು ಕೊಯಂಬತ್ತೂರಲ್ಲಿ ಇಂಜಿನಿಯರ್ ಕಾಲೇಜಿದು ಪ್ರಿನ್ಸಿಪಲು. ಮತ್ತು ನನ್ನ ಅಕ್ಕ, ಅವಳು ಸಹ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಟೀಚರಾಗಿ ಎಮ್ ಪಿ ಎಸ್ ಸ್ಕೂಲಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಳೆ. ನನ್ನ ಚಿಕ್ಕಣ್ಣ ಮೈಸೂರಲ್ಲಿ ಈಗಲೂ ಇದ್ದಾನೆ, ಅವನು ಬಿಸ್ನೆಸ್ ಮಾಡಿಕೊಂಡಿದ್ದಾನೆ. ಮತ್ತು ಕೊನೆಗೆ ಉಳಿಯೋರು ನಾನು ಮತ್ತು ನನ್ನ ವಾಣಿ, ನಾವಿಬ್ಬರು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿದ್ದರು. ಅವಳು ಕೂಡ ಎಮ್ ಪಿ ಎಸ್ ಶಾಲೆಯಲ್ಲಿ ಬ್ಯಾಂಗ್ಳೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ನಾವು ಬಾಲ್ಯದಲ್ಲಿ ಇಬ್ಬರೂ ಒಟ್ಟಿಗೆ ಶುರು ಮಾಡಿದ್ವಿ. ನಾವು 7ನೇ ಕ್ಲಾಸಿನಲ್ಲಿ ನಮ್ಮದು ಡ್ರಾಯಿಂಗ್ ಮತ್ತು ಕ್ರಾಫ್ಟಿದ್ದು ಬೆಳಕಿಗೆ ಬಂತು ಎಲ್ಲರಿಗೂ, ಟೀಚರಿಗೆ, ಈವನ್ ಪರಿಸರದಲ್ಲೆಲ್ಲ. ಹಾಗೆ ನಾವು ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದು ನನ್ನ ತಂದೆ ಪ್ರೋತ್ಸಾಹ ಮಾಡಿ ಒಂದು ಎಕ್ಸಿಬಿಷನ್ ಅಂತೇಳಿ ಇಟ್ವಿ ಆಗ ಬ್ಯಾಂಗ್ಳೂರು ಮೈಸೂರಲ್ಲಿ. ಆಮೇಲೆ ಚಾಕುದು ಕೂಡ, ಚಾಕುದೇ ನಾವು ಕರ್ವ್ ಮಾಡ್ತಿದ್ವಿ, ಸೋಪಲ್ಲಿ ಕರ್ವ್ ಮಾಡ್ತಿದ್ವಿ, ಕ್ಯಾಂಡ್ಲಲ್ಲಿ ಕರ್ವ್ ಮಾಡ್ತಿದ್ವು. 8th ಸ್ಟ್ಯಾಂಡರ್ಡಿನಲ್ಲಿ ಶುರು ಮಾಡಿದ್ವಿ. 8th ನಾವು ಸೋಪನ್ನು ಕವರ್ ಮಾಡೋದು, ಮತ್ತು ಉದ್ದ ಕ್ಯಾಂಡ್ಲು ತೆಕ್ಕೊಂಡು ಅದರಲ್ಲಿ ಮನುಷ್ಯನ ಮೂರ್ತಿ ಬರುವ ಹಾಗೆ ಕಟ್ ಮಾಡೋದು, ಅದು ಫೇಮಸ್ ಆಯಿತು ನಮ್ಮದು.
ಆಗಿನ ಕಾಲಕ್ಕೆ. ಅದ್ರ ನಂತರ ನಾವು ಪೇಪರ್ ಕಟ್ಟಿಂಗ್ ಟಿಲ್ 10th 12th ತನಕ ನಾವು ವಾಟರ್ ಪೇಂಟಿಂಗ್, ಫ್ಯಾಬ್ರಿಕ್ ಪೇಂಟಿಂಗ್ ಮತ್ತು ನಿಟ್ಟಿಂಗಲ್ಲೇ ನಾವು ಜಾಸ್ತಿ ವರ್ಕ್ ಮಾಡಿದ್ದು. ಅದು ಅಂತ ಹೇಳಿದರೆ ನಮ್ಮದು ಒಂದೊಂದು ಕ್ರಿಯೇಟಿವ್ ಹೇಳಿದರೆ ಒಂದು ಮಾಡೋದು ಇನ್ನೊಂದು ಥರ ಕ್ರಿಯೇಟಿವ್ ಅವಕಾಶ ಸಿಗ್ತಿತ್ತು. ಹಾಗೆ ಒಂದಕ್ಕೊಂದು ಕನೆಕ್ಷನ್ ಮಾಡಿಕೊಂಡು ಒಂದೊಂದು ರೀತಿ ನಾವು ಮಾಡ್ತಿದ್ವಿ. ನಂದು 21ನೇ ವರ್ಷಕ್ಕೆ ನಾನು ಕುಂಬಳೇಶ್ ಪ್ರಸನ್ನ ಕುಮಾರ್ ಒಟ್ಟಿಗೆ ಮದುವೆ ಆಯಿತು. ಅವರು ಕುಂಬಳೇಶ್ ಸುಂದರ್ ಅವ್ರದ್ದು ಹಿರಿಯ ಮಗ. ನಾನು ಮದುವೆ ಆದ ನಂತರ ನನಗೆ ಒಂದು ನಿಜ ಲೈಫಿನಲ್ಲಿ ಒಳ್ಳೆ ಬ್ರೇಕ್ ಆಯಿತು. ಅವರು ತುಂಬ ಎಲ್ಲ ಫೀಲ್ಡಲ್ಲಿ ನನಗೆ ಎನ್ಕರೇಜ್ ಮಾಡಿದರು. ನಾನು ಆ್ಯಕ್ಚುಲಿ ಡಿಗ್ರಿ ಆಗಿರಲಿಲ್ಲ, BSc. ಅವರ ಸಪೋರ್ಟಿನಿಂದ ನಾನೊಂದು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಮದುವೆ ನಂತರ ಕನ್ನಡ ರತ್ನ ಡಿಪ್ಲೊಮೊ, ಫ್ಯಾಷನ್ ಡಿಸೈನು ಅದೆಲ್ಲ ಮಾಡಿದೆ. ಮತ್ತು ನನಗೆ 23 ಏಜಿನಲ್ಲಿ ನನಗೆ ಒಬ್ಬಳು ಮಗಳಾದ್ಲು, ಅವಳ ಹೆಸರು ಪೃಥ್ವಿ ಅಂತ. ಅವಳಿಗೆ ಇಂಜಿನಿಯರ್ ಮಾಡ್ತಿದ್ದಾಳೆ, ಫಸ್ಟ್ ಇಯರ್ ಸಿವಿಲ್ ಇಂಜಿನಿಯರ್ ಮಾಡ್ತಾಯಿದ್ದಾಳೆ. ಅವಳು ಕೂಡ ಒಳ್ಳೆ ಟ್ಯಾಲೆಂಟ್ ಇದೆ ಡ್ರಾಯಿಂಗಲ್ಲಿ. ಒಂದು ಲೆಕ್ಕದಲ್ಲಿ ನೋಡಿದರೆ ನನ್ನ ಗಂಡನಿಗೆ ಒಂದು ಲೈನ್ ಹೇಳಲಿಕ್ಕೆ ಗೊತ್ತಿಲ್ಲ, ಡ್ರಾಯಿಂಗ್ ಮೇಲೆ ಒಂದು ಚೂರು ಇಂಟ್ರೆಸ್ಟ್ ಇಲ್ಲ. ಬಟ್ ಅವರಿಗೆ ಏನು ಸಹ ಅದ್ರ ಬಗ್ಗೆ ಒಂದು ಚೂರು ನಾಲೆಡ್ಜ್ ಇಲ್ಲ. ಬಟ್ ಸ್ಟಿಲ್ ಅವರು ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಅವರ ಈ ಸಪೋರ್ಟಿನಲ್ಲಿ ನಾನು BFA ಕಂಪ್ಲೀಟು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೀಗ 42 ಏಜ್. ಈ ಏಜಲ್ಲಿ ಕೂಡ ನನಗೆ ಓದುವ ಇಂಟ್ರೆಸ್ಟ್, ಯಾವ ಫೀಲ್ಡಿಗೆ ಹೋಗ್ತೇನೆ ಆ ಫೀಲ್ಡಿನಲ್ಲಿ ಓದಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ನನ್ನ ಗಂಡನೇ ಕಾರಣ. ನನ್ನ ಲೈಫಿನಲ್ಲಿ ಇಷ್ಟು ಮಟ್ಟಿಗೆ ಎತ್ತರ ಬೆಳಿಲಿಕ್ಕೂ ಸಹ ನನ್ನ ಹಸ್ಬೆಂಡು, ನನ್ನ ಅಮ್ಮ. ನನ್ನ ಅಮ್ಮ ಈಗಲೂ ಫೋನ್ ಮಾಡಿ ಹೇಳ್ತಿರ್ತಾರೆ, ಅದು ಕಲಿ, ಅದು ಮಾಡು. ನನ್ನ ಅಕ್ಕ ಸಹ ಹಾಗೆ. ಅಕ್ಕ ಹೇಳಿದರೆ ಒಂದು ಅಮ್ಮನ ಸ್ಥಾನದಲ್ಲೇ ಇದ್ದಾಳೆ, ದೊಡ್ಡಕ್ಕ ಪೂರ್ಣಿಮಾ ಅಂತ. ನನಗೆ ಮತ್ತು ವಾಣಿಗೆ ಯಾವಾಗಲೂ ಕೂಡ ಸಪೋರ್ಟ್ ಇರ್ತದೆ, ಅವರದ್ದು ಅಮ್ಮಂದು ಇವರದ್ದು ಎಲ್ಲ ಸಹ. ಆ್ಯಕ್ಚುಲಿ ನಾನು ಇಲ್ಲಿ ಈ ಶಾಲೆಗೆ ಬಂದು 2 ವರ್ಷ ಕಳೀತು. ಈ 2 ವರ್ಷದಲ್ಲಿ ನನಗೆ ಗಾಯತ್ರಿ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವುದೇ ರೀತಿ ಮಾಡ್ತೇನೆ ಅವರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿನಲ್ಲಿ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅದು ಯಾವತ್ತೂ ನಾನು ಮರೆಯಲ್ಲ. ಗಾಯತ್ರಿ ಮೇಡಮ್ ನಿಜವಾಗ್ಲೂ ನನ್ನ ಲೈಫಿನಲ್ಲಿ ಒಂದು ದೊಡ್ಡ ಸ್ಥಾನವೇ ಉಂಟು ಅವರದ್ದು. ಅವರದ್ದು ಒಂದೊಂದು ಮಾತು ಕೂಡ ನನಗೆ ಒಂದು ವೇದವಾಕ್ಯದಾಗೆ ಆಗ್ತದೆ. ಅಂದರೆ ಅವರು ಒಂದೊಂದು ವರ್ಕ್ ಕೊಡಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಒಂದು ಚಾಲೆಂಜ್ ಬರ್ತದೆ, ಮಾಡಬೇಕು ಮಾಡಬೇಕು ಅಂತ. ಮೇ ಬಿ ಅವರ ಒಂದು ಮಾತಿನಿಂದ ನನಗೊಂದು ಕ್ರಿಯೇಟಿವ್ ಮಾಡಲಿಕ್ಕೆ ಆಗ್ತದೆ. ಶಾಲೆಯಲ್ಲಿ ಒಂದೊಂದು ವರ್ಕ್ ಮಾಡಲಿಕ್ಕೂ ಸಹ ಶಾಲೆಯ ಮಕ್ಕಳಲ್ಲಿ ಹೇಳಿಕೊಡಲಿಕ್ಕೆ ಕೂಡ ಅವರೇ ಒಂದು ಕಾರಣ ಅಂತ ಹೇಳ್ಬೋದು. ಈ ಶಾಲೆಯಲ್ಲಿ ನಾನು ಬಂದು 2 ವರ್ಷ ಆಯಿತು. ಈ ಒಂದು ಮಕ್ಕಳು ಕೂಡ ನನಗೆ ಒಳ್ಳೆ ಸಪೋರ್ಟು. ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟಲ್ಲಿ ನನ್ನ ಹತ್ರ ಇನ್ವಾಲ್ವ್ ಆಗ್ತಾರೆ ಹೇಳಿದರೆ, ಅವರ ಇನ್ವಾಲ್ವ್ನಲ್ಲಿ ನನಗೆ ಒಂದೊಂದು ಸಬ್ಜೆಕ್ಟನ್ನು ಹಿಡ್ಕೊಂಡು ಒಂದೊಂದು ರೀತಿಯಲ್ಲಿ ಹೇಳಿಕೊಡ್ಲಿಕ್ಕೆ ಕೂಡ ನನಗೆ ಈ ಸಾಧನೆಗೆ ಅವರು ಒಂದು ಒಂದು ಘಟ್ಟ ಒಂದು ಅಂಶ. ನನಗೆ ಮಕ್ಕಳು ಕೂಡ ಶಾಲೆಯದು ಮಕ್ಕಳು, ಅದಕ್ಕೆ ಅವರನ್ನು ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೇನೆ. ಮೇಡಮು, ಮಕ್ಕಳು, ಇಲ್ಲಿದ್ದ ಟೀಚರ್ಸು, ಪ್ರತಿಯೊಬ್ಬರು ಒಂದೊಂದು ವರ್ಕ್ ಮಾಡಿದ್ದಕ್ಕೂ ಅವರು ಒಂದೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ಯಾವತ್ತೂ ನಾನು ಮರೆಯಲ್ಲ. ಈಗ ಈ ಮಾಡೆಲ್ನ ತಗೊಂಡ್ರೆ ನೋಡಿ, ಇದೆಲ್ಲ ವೇಸ್ಟ್. ಆ್ಯಕ್ಚುಲಿ ಇದು ಓಲ್ಡ್ CD, ಇದು ಕೋಕೋನಟ್ ಶೆಲ್. ನಾನು ಇದರಲ್ಲಿ 2 ಓಲ್ಡ್ CD ಯೂಸ್ ಮಾಡಿದ್ದೇನೆ. ಇದು ಕೋಕೋನಟ್ ಶೆಲ್ಲನ್ನು ಪೀಸ್ ಪೀಸ್ ಮಾಡಿಟ್ಟಿದೆ. ಅದನ್ನು ಇದೆಯಲ್ಲ ಸೆರಾಮಿಕ್ ಪೌಡ್ರ್ ಮುಖಾಂತರ ಅದನ್ನು ಫೆವಿಕಾಲ್ ಸೆರಾಮಿಕನ್ನು ಮಿಕ್ಸ್ ಮಾಡಿ ಈಕ್ವಲ್ ಪ್ರಪೋರ್ಷನಲ್ಲಿ ಮಾಡಿದ್ದು, ಅದಕ್ಕೆ ಡಿಪ್ ಮಾಡಿ ಇದನ್ನೆಲ್ಲ ಅಂಟಿಸಿಡ್ತೇವೆ. ಇದು ನಮಗೆ ಒಂದು ಮಾಡೆಲ್. ಇದ್ರ ಮೇಲೆ ನಮಗೆ ಬರ್ಡ್ ಎಲ್ಲ ಮಾಡಿಕೊಂಡು ಮಾಡ್ಬೋದು. ಅದೇ ರೀತಿ ಇದನ್ನು ಕೂಡ, ಇದು ಕೋಕೋನಟ್ ಶೆಲ್ ಮೇಲೆ ಅಕ್ವೇರಿಯಮ್ದು ಕಲ್ಲುಗಳು ಸಿಗ್ತದಲ್ಲ, ಸ್ಮಾಲ್ ಸ್ಮಾಲ್ ಕಲ್ಲುಗಳು, ಅದನ್ನೆಲ್ಲ ಅರೇಂಜ್ ಮಾಡಿದ್ದು. ಇದೆಲ್ಲ ಕೋಕೋನಟ್ ಶೆಲ್, ಇದು ವೇಸ್ಟ್ CD. ಅದೇ ರೀತಿ ಮೌಂಟೇನ್ ಎಫೆಕ್ಟ್ ಕೊಡಲಿಕ್ಕೆ ಸಹ ಇದು ವೇಸ್ಟ್ ಬೌಲು, ಒಳಗೆ ವೇಸ್ಟ್ ಬೌಲ್ ಇದೆ. ಇದು ಥರ್ಮೋಕೋಲ್ ಶೀಟ್, ಇದು ಪೇಪರ್ ಪೀಸಸ್. ಪೇಪರ್ ಪೀಸಸ್ನ ಕ್ರಶ್ ಮಾಡಿ ಅಂಟಿಸಿಟ್ಟದ್ದು. ಅದೇ ರೀತಿ ಇದು ನ್ಯೂಸ್ ಪೇಪರ್. ಆ್ಯಕ್ಚುಲಿ ಇದು ನ್ಯೂಸ್ ಪೇಪರ್. ನ್ಯೂಸ್ ಪೇಪರನ್ನು ರೋಲ್ ಮಾಡಿಬಿಟ್ಟು ಅಂಟಿಸಿ ಈ ಶೇಪ್ ಕೊಡೋದು, ಒಳಗೆ ಗೊತ್ತಾಗ್ತದೆ ನ್ಯೂಸ್ ಪೇಪರ್ ಅಂತೇಳಿ. ಬಟ್ ಇದನ್ನು ಕೆಳಗಡೆ ಬೀಳಿಸಿದ್ರೂ ಕೂಡ ಕಟ್ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಇದು ಕೂಡ ನೋಡಿ, ಇದು ನ್ಯೂಸ್ ಪೇಪರಲ್ಲೇ ಮಾಡಿದ್ದು. ಇದೇ ರೀತಿ ನಾವು ಪಾಟ್ ಮಾಡ್ಬೋದು, ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು. ಫ್ರೂಟ್ ಬಾಸ್ಕೆಟು ಇದೆಲ್ಲ ನ್ಯೂಸ್ ಪೇಪರ್. ಆಮೇಲೆ ಕಲರ್ ಕೊಟ್ಟ ನಂತರ ಈ ರೂಪ ಬರ್ತದೆ. ಮತ್ತು ಡೆಕೋರೇಷನ್ಗೆ ಪೆಬಲ್ಸನ್ನೆಲ್ಲ ಯೂಸ್ ಮಾಡಿರೋದು.
ಇದು ಓಲ್ಡ್ ಸಿ ಡಿ. ಓಲ್ಡ್ ಸಿ ಡಿಗೆ ವೇಸ್ಟ್ ಮೌಂಟ್ ಬಾಡಿ ಅಥವಾ ಏನು ಕಾರ್ಡ್ ಬೋರ್ಡಿನಲ್ಲಿ ಶೇಪ್ ಕೊಟ್ಬಿಟ್ಟು ಪೇಂಟ್ ಮಾಡ್ಬೋದು ಐಸು ಮತ್ತು ಇದು. ಅದೇ ರೀತಿ ನಾವು ಇದೇ ಟೆಕ್ನಿಕ್ ಯೂಸ್ ಮಾಡಿ ಆನೆ ಮಾಡ್ಬೋದು, ಫಿಶ್ ಮಾಡ್ಬೋದು, ಬರ್ಡ್ ಸಹ ಮಾಡ್ಬೋದು. ಡಿಫ್ರೆಂಟ್ ಟೈಪಲ್ಲಿ ಇದನ್ನೇ ಯೂಸ್ ಮಾಡ್ಬೋದು. ಇದು ಬೇಸಿಕ್ ಇದು ಇದೆಲ್ಲ ಆ್ಯಕ್ಚುಲಿ ವೇಸ್ಟ್ ವೇಸ್ಟ್ ಸಿ ಡಿ ವೇಸ್ಟ್ ಕಾರ್ಡ್ಬೋರ್ಡ್ ಖಾಲಿ ಪೇಂಟಲ್ಲಿ ಮಾತ್ರ ಈ ರೂಪ ಕೊಡ್ಬೋದು ಕಟ್ಟಿಂಗ್ ಮಾಡಿ. ಅದೇ ರೀತಿ ಪೆನ್ ಸ್ಟ್ಯಾಂಡ್, ಈ ಪೆನ್ ಸ್ಟ್ಯಾಂಡು ಕೂಡ ವೇಸ್ಟ್ ನ್ಯೂಸ್ ಪೇಪರಲ್ಲಿ ಮಾಡಿರೋದು, ಖಾಲಿ ರೋಲಲ್ಲಿ ಈ ಶೇಪ್ ಕೊಡೋದು. ಇದೆಲ್ಲ ವೇಸ್ಟ್, ವೇಸ್ಟಿಗೆ ಇದನ್ನೆಲ್ಲ ಡೆಕೋರೇಟ್ ಮಾಡಿ ಈ ರೂಪ ತರೋದು, ರೋಲ್ ಮಾಡಿ ಅಂಟಿಸಿರೋದು. ಇದೆಲ್ಲ ನ್ಯೂಸ್ ಪೇಪರ್, ಇದೆಲ್ಲ ನ್ಯೂಸ್ ಪೇಪರೇ. ಇದು ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದೇನೆ, ವೇಸ್ಟ್ ಕಾರ್ಡ್ಬೋರ್ಡನ್ನು ಅದರಲ್ಲಿ ಮಾಡಿರೋಂಥದ್ದು. ಅದೇ ರೀತಿ ಇದು ಕೊಕೊನಟ್ ಶೆಲ್, ಕೊಕೊನಟ್ ಶೆಲ್ಲಿನಲ್ಲಿ ಡಮರುಗ ಮಾಡ್ಬೋದು. ಇದು ಪೇಪರು, ಇದು ಥ್ರೆಡ್ ಸಪೋರ್ಟಿಗೆ, ಇದೆರಡು ಪಕ್ಕದಲ್ಲಿಟ್ಟರೆ ನಮ್ಮದು ಡಮರು ರೆಡಿ ಆಗ್ತದೆ. ಅದೇ ರೀತಿ ಇದು ಜಾಮೆಟ್ರಿಕಲ್ ಶೇಪ್ ಇದೆ ಆ್ಯಕ್ಚುಲಿ, ಇದು ಉಲ್ಲನ್ ಥ್ರೆಡ್ನಲ್ಲಿ ನಾವು ಶೇಪ್ ಡಿಸೈನ್ಸ್ ಮಾಡೋದು. ಇದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಇದರಲ್ಲಿ ಮಕ್ಕಳು ಜಾಮೆಟ್ರಿಕಲ್ ಡಿಸೈನ್ ಬಗ್ಗೆ ತುಂಬ ಕಲಿತಾರೆ. ಇದೇ ರೀತಿ ನಾವು ಟ್ರಯಾಂಗಲ್ ಸ್ಕ್ವೇರಲ್ಲಿ ಕೂಡ ಡಿಸೈನ್ ಮಾಡ್ಬೋದು. ಕ್ಯಾಂಡಲ್ ಸ್ಟ್ಯಾಂಡ್ ಅಂತೇಳಿ ಇದು ನಮ್ಮದು, ಇದು ಸಿಗ್ತದಲ್ಲ ಯಾವುದು ಅದರ ವೇಸ್ಟ್ ಕ್ಯಾಪ್, ವಾಟರ್ ಬಾಟಲ್ದು ಕ್ಯಾಪ್, ಅದಕ್ಕೆ ಕಲರ್ ಕೊಡೋದು ಮತ್ತು ಗ್ಲಿಟರ್ ಅಂಟಿಸಿ. ಈ ಥರದ್ದು ಕ್ಲಾತು ಶಾಪಲ್ಲಿ ಸಿಗ್ತದೆ. ಇದು ಸಪೋರ್ಟಿಗೆ ಒಂದು ಡಿಸೈನಿಗೊಂದು ಸಪೋರ್ಟಿಗೊಂದು ಬ್ಯಾಕ್ಗ್ರೌಂಡಿಗೆ ಇದನ್ನು ಅಂಟಿಸಿರೋದು ಮಾತ್ರ. ಇದು ಕ್ಯಾಂಡಲ್ ಸ್ಟ್ಯಾಂಡ್, ಇದರೊಳಗೆ ಕ್ಯಾಂಡಲ್ ಹಾಕಿ ನಾವು ಯೂಸ್ ಮಾಡ್ಕೊಳ್ಬೋದು ದೀಪಾವಳಿಗೆ. ವೀಕ್ಷಕರೇ, ನಾನು ನಿಮಗೋಸ್ಕರ ಒಂದು ಸಿಂಪಲ್ಲಾಗಿ ಒಂದು ಫ್ಲವರ್ ಮಾಡೋದು ಹೇಳಿಕೊಡ್ತೇನೆ. ಇದು ಮನೇಲಿ ಕೂಡ ನಾವು ಇಟ್ಕೊಂಡು ಡೆಕೋರೇಷನ್ಗೆ ಇಟ್ಕೊಳ್ಬೋದು, ಮನೇಲಿ ವಾಲ್ ಹ್ಯಾಂಗಿಂಗ್ ಥರ ಅಥವಾ ವಾಸಿನಲ್ಲಿ ಕೂಡ ನಾವು ಇಟ್ಕೊಳ್ಬೋದು. ವೆರಿ ಸಿಂಪಲ್ ಅಂದರೆ ತುಂಬ ಸಿಂಪಲ್. ಇದು ಡುಪ್ಲೆಕ್ಸ್ ಶೀಟ್ ಹೇಳ್ತಾರೆ. ಇದಕ್ಕೆ ನಮಗೆ ಸೀಸರು, ಫೆವಿಕಾಲು, ಗೋಲ್ಡನ್ ಸ್ಟ್ರಿಂಗ್ ಮತ್ತು ಒಂದು ಲೀವು, ಒಂದು ಥ್ರೆಡ್, ಇಷ್ಟು ಅಗತ್ಯ ಉಂಟು. ನೀವು ಆರ್ಡಿನರಿ ಥ್ರೆಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಫಸ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದು ಸುಮಾರು ಕಲರಲ್ಲಿ ಸಿಗ್ತದೆ, ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಸಿಗ್ತದೆ. ಎಲ್ಲ ಥರ ಕಲರನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ವಾಸಲ್ಲಿ ಅರೇಂಜ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೇ ಯೂಸ್ ಮಾಡಿ ನಮಗೆ ಒಂದು ದೊಡ್ಡ ಫ್ಲವರ್ ಮಾಡ್ಬೋದು, ಸಣ್ಣ ಫ್ಲವರ್ ಮಾಡ್ಬೋದು, ಯಾವ ಸೈಜ್ ಬೇಕಾದ್ರೂ ಅದು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಫ್ಲವರನ್ನು ನಾವು, ಇದು ಡುಪ್ಲೆಕ್ಸ್ ಶೀಟ್ ಆಯಿತು, ಥರ್ಮೋಫಾಮು ಮತ್ತು ಸ್ಯಾಟಿನ್ ರಿಬ್ಬನ್ ಮತ್ತು ಆರ್ಡಿನರಿ ಪೇಪರು ಅದರಲ್ಲೆಲ್ಲ ನಾವು ಯೂಸ್ ಮಾಡಿ ಫ್ಲವರ್ ಮಾಡ್ಬೋದು. ಈ ಥರ ಥಿನ್ ಸ್ಟ್ರಿಪ್ ಮಾಡಿದ ನಂತರ ಒಂದೊಂದು ಶೀಟನ್ನು ಈ ಥರ ಅರ್ಧ ಫೋಲ್ಡ್ ಮಾಡ್ಕೊಳ್ಬೇಕು, ಅರ್ಧ ಈ ಥರ ಫೋಲ್ಡ್ ಮಾಡಿಕೊಂಡು ಮೂರು ಸ್ಟ್ರಿಪ್ಸನ್ನು ಒಟ್ಟಿಗೆ ಇಟ್ಕೊಳ್ಬೇಕು ಮತ್ತು ಇದನ್ನು ಲೀವ್ ಶೇಪಿನಲ್ಲಿ ಕಟ್ ಮಾಡ್ಕೊಳ್ಬೇಕು, ಹೀಗೆ ಎಂಡಿಗೆ ಬರೋ ಥರ ಮಾಡಬೇಕು. ಮಾಡಿದ ನಂತರ ಈ ಥರ ಡಬಲ್ ಸೈಜ್ ಸಿಗ್ತದೆ. ಇದರ ಒಂದು ಸ್ಟ್ರಿಂಗ್ ತಗೊಳ್ಬೇಕು, ಇದನ್ನು ಫಸ್ಟ್ ಸ್ಟ್ರೈಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದ್ದನ್ನು, ಮತ್ತು ಕಮ್ ಹಾಕಿ ಅಂಟಿಸ್ಬೇಕು. ಅಂಟಿಸಿದ ನಂತರ ಇನ್ನೊಂದು ಶೀಟ್ ತಗೊಂಡು ಕವರ್ ಮಾಡಬೇಕು. ಈ ಥರ ಬರ್ತದೆ ಪೆಟಲ್ಸ್. ಈ ಥರದ್ದು ನಾವು ಸುಮಾರು ಪೆಟಲ್ಸ್ ರೆಡಿ ಮಾಡ್ಕೊಳ್ಬೇಕು. ಯಾವ ಪೇಪರ್ ಪೀಸ್ ಕೂಡ ವೇಸ್ಟ್ ಆಗಲ್ಲ ಇದರಲ್ಲಿ, ಎಲ್ಲ ಕೂಡ ಯೂಸ್ ಆಗುತ್ತೆ ಫ್ಲವರಿಗೆ. ಬೇಕಾದ್ರೆ ಡಿಫ್ರೆಂಟ್ ಕಲರ್ ಕಾಂಟ್ರಾಸ್ಟಾಗಿ ತಗೊಳ್ಬೋದು. ಮತ್ತು ಈ ದನ್ ಒಂದು ಪೆಟಲ್ ತಗೊಂಡು ಈ ಸ್ಟ್ರಿಂಗಿಗೆ ಜಾಯಿನ್ ಮಾಡಿ ಟ್ವಿಸ್ಟ್ ಮಾಡಬೇಕು ಹೀಗೆ ಕ್ರಾಸ್ ಆಗಿ. ನಾವು ಬೇಕಾದ್ರೆ ಮೂರು ಸಹ ಹಾಕ್ಕೊಳ್ಬೋದು, ಐದು ಸಹ ಹಾಕ್ಕೊಳ್ಬೋದು. ಮೂರು ಹಾಕ್ಕೊಂಡ್ರೆ ಸಣ್ಣದಾಗುತ್ತೆ, ಐದು ಪೆಟಲ್ ಆದರೆ
ಒಂದು ಹೈ ಬಿಸ್ಕಸ್ದು ಲುಕ್ ಬರ್ತದೆ. ನಿಮಗೆ ಶಾಪಿನಲ್ಲಿ ಒಂದು ಶಲಾಕೆ ಅಂತ ಸಿಗ್ತದೆ, ಅದನ್ನು ಕೂಡ ನಾವು ಮಧ್ಯದಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ಫ್ಲವರ್ ರೆಡಿ ಆಗ್ತದೆ. ಮತ್ತೆ ನಮ್ಗೆ ಯಾವ ಥರ ಬೇಕಾದರೂ ಬೆಂಡ್ ಮಾಡ್ಬೋದು, ಇದನ್ನು ಫ್ರಂಟ್ ಮಾಡ್ಬೋದು, ಬ್ಯಾಕ್ ಮಾಡ್ಬೋದು, ಫ್ಲವರ್ ರೆಡಿ ಆಗ್ತದೆ. ಎಕ್ಸ್ಟ್ರಾ ಇದ್ದದನ್ನು ಸ್ವಲ್ಪ ಕಟ್ ಮಾಡಿ ಶೇಪ್ ಕೊಟ್ಕೊಳ್ಬೇಕು. ಈ ಥರ ಗಮ್ ಟೇಪ್ ಅಂತ ಶಾಪಲ್ಲಿ ಸಿಗ್ತದೆ, ಗ್ರೀನ್ ಗಮ್ ಟೇಪ್. ಇದು ಸ್ಟ್ರೆಚ್ ಮಾಡಿದಾಗ ಮಾತ್ರ ಗಮ್ ಓಪನ್ ಆಗ್ತದೆ. ಇದನ್ನು ಹೀಗೆ ಟ್ವಿಸ್ಟ್ ಮಾಡಬೇಕಾದ್ರೆ ಗಮ್ಮನ್ನು ಬಿಡ್ತದೆ. ಸ್ಟ್ರೆಚ್ ಮಾಡಿದಾಗ ಮಾತ್ರ ಗಮ್ ಓಪನ್ ಆಗುತ್ತೆ. ಇದು ಶಲಾಕೆಯನ್ನು ಕವರ್ ಮಾಡಬೇಕು. ಹೀಗೆ ಬೇಕಾದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಲೀಫ್ ಅಂತ ಸಿಗ್ತದೆ ಈ ಥರದ್ದು ಶಾಪಲ್ಲಿ, ಅದನ್ನು ಕೂಡ ಸೇರಿಸ್ಕೋಬೋದು. ಇದೇ ಟೆಕ್ನಿಕ್ ಯೂಸ್ ಮಾಡಿ ಸ್ಮಾಲ್ ಸ್ಮಾಲ್ ಫ್ಲವರ್ ಕೂಡ ಮಾಡ್ಬೋದು. ಈ ಥರ ಪಿಂಕ್ ಕಲರ್ದು ಪೇಪರ್ ಪೀಸಸ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಯಾವುದು ಕೂಡ ಇದರಲ್ಲಿ ವೇಸ್ಟ್ ಆಗೋದಿಲ್ಲ. ಇದೊಂದು ಸ್ಟ್ರೆಚ್ ಥರ ಇರ್ತದೆ ಈ ಪೇಪರ್ನಲ್ಲಿ, ಸ್ವಲ್ಪ ಕ್ವಾಲಿಟಿ ಒಳ್ಳೆಯದು. ಇದು ಸ್ಟ್ರೆಚ್ ಮಾಡಲಿಕ್ಕೆಲ್ಲ ಸುಲಭ. ಈ ಥರ ಕಟ್ ಮಾಡಿ ಯಾವ ಶೇಪ್ ಬೇಕಾದ್ರೂ ನಾವು ಕೊಡ್ಕೊಳ್ಬೋದು. ಈ ಥರ ಮೂರು ಪೆಟಲ್ಸ್ ತಗೊಂಡು ಸ್ವಲ್ಪ ಗಮ್ ತಗೊಂಡು ಸೈಡಿಗೆ ಒಂದು ಸ್ವಲ್ಪ ಹಚ್ಕೊಳ್ಬೇಕು. ಈ ಫ್ಲವರ್ ಮಾಡಲಿಕ್ಕೆ ಆ್ಯಕ್ಚುಲಿ ನನ್ನ ಅಕ್ಕ ಮುಖ್ಯ ಕಾರಣ. ಅವಳು ಒಳ್ಳೆ ಸ್ಫೂರ್ತಿ, ಒಂದು ಕಾಗದ ಸಿಕ್ಕಿದ್ರೆ ಸಾಕು ಎಂತೆಲ್ಲ ಕಟ್ಟಿಂಗ್ ಮಾಡಿ ಒಂದು ರೂಪ ತರ್ತಾಳೆ. ಇದು ಮೂರನಿಗೆ ಸೇರಿಸಿ ಕವರ್ ಮಾಡಿ ಥ್ರೆಡ್ಡಿಂದ ಕಟ್ಕೊಳ್ಬೇಕು. ಅದೇ ರೀತಿ ಲಾಸ್ಟಿಗೆ ಗಮ್ ಟೇಪಿಂದ ಇದನ್ನು ಕವರ್ ಮಾಡ್ಕೊಳ್ಬೇಕು. ಪ್ರತಿ ಸಲ ಮಾಡಬೇಕು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಗಮ್ ಟೇಪನ್ನು ಸ್ಟ್ರೆಚ್ ಮಾಡಿದರೆ ಮಾತ್ರ ಗಮ್ ಓಪನ್ ಆಗ್ತದೆ, ಇಲ್ಲದಿದ್ದರೆ ಅದು ಹಾಗೆ ಎದ್ದು ಬಂದ್ಬಿಡುತ್ತೆ. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಸಣ್ಣ ಸಣ್ಣ ಫ್ಲವರ್ ಬೆಳೆದ್ಕೊಳ್ಳಿ ಈ ಥರ ಬರುತ್ತೆ. ಇದನ್ನು ಸೆಟ್ ಮಾಡ್ಕೊಳ್ಬೇಕು ಒಂದೊಂದನ್ನು ಸಪ್ರೇಟ್ ಸಪ್ರೇಟ್. ಈ ಥರ ಮಾಡಿರ್ತೇವೆ, ಈ ಥರ ಪೀಸಸ್ಸನ್ನು ಸೇರಿಸ್ತಾ ಹೋಗ್ಬೇಕು. ಇದು ಬೊಕ್ಕೆ ಮಾಡಲಿಕ್ಕೆ ಪಾಟಲ್ಲಿ ಇಡ್ಲಿಕ್ಕೂ ಸಹ ಚಂದ ಫ್ಲವರ್. ಈ ಥರ ಸಿಂಗಲ್ ಸಿಂಗಲನ್ನು ಸೇರಿಸ್ತಾ ಹೋಗ್ಬೇಕು, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಮಾಡಿಕೊಂಡು ಹೋಗುತ್ತೆ. ಅದೇ ರೀತಿ ಇದು ಕೂಡ ಹಾಗೆ ಸ್ವಲ್ಪ ದೊಡ್ಡ ಪೆಟಲ್ಸ್. ಇದರಲ್ಲಿ ನಾನು 5 ಪೆಟಲ್ ಯೂಸ್ ಮಾಡಿದ್ದೇನೆ. ಒಳಗಡೆ ಕಾಂಟ್ರಾಸ್ಟ್ಗೋಸ್ಕರ ನಾನು ಯೆಲ್ಲೋ ಕಲರ್ ಪೇಪರ್ನ ಯೂಸ್ ಮಾಡಿದ್ದೇನೆ. ಇದು ಹೆಚ್ಚಿಗೆ ಚಾರ್ಟ್ ಪೇಪರ್, ಒಳಗಡೆ ಚಾರ್ಟ್ ಪೇಪರನ್ನು ಕಟ್ ಮಾಡಿ ಈ ಥರ ಯೂಸ್ ಮಾಡಿದ್ದೇನೆ. ಅದೇ ರೀತಿ ಇದು ಬೇರೆ ಥರ, ಇದು ಸಣ್ಣ ಫ್ಲವರಿಂದ ಹೂ ಕೋಣಿಸ್ತಾರಲ್ಲ ಅದೇ ರೀತಿ ಮಾಡ್ಕೊಂಡು ಹೋಗಿರುವಂಥದ್ದು ಹೂ. ಇದು ಇದು ಕೂಡ ಡುಪ್ಲೆಕ್ಸ್ ಶೀಟ್. ಇನ್ನೊಂದು ಥರ ಫ್ಲವರ್ ಕಳಿಸ್ತೇನೆ. ಇದು 3 ಪೆಟಲ್ಸಲ್ಲಿ ಯೂಸ್ ಮಾಡಿರೋದು ಸೇಮ್ ಇದೇ ಥರ, ಇದೇ ಕಟ್ ಮಾಡಿ ಮಾಡಿರೋದು 3 ಪೆಟಲ್ಸ್. ಸ್ವಲ್ಪ ಸೈಜ್ ದೊಡ್ಡದು. ಇದೆಲ್ಲ ಸೇರಿಸಿ ಕೂಡ ಒಂದು ಬೊಕ್ಕೆ ಮಾಡ್ಬೋದು. ಅದು ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ಓಕೆ, ನಾನೀಗ ಹ್ಯಾಂಡ್ಮೇಡ್ ಪೇಪರ್ ತಗೊಂಡಿದ್ದೇನೆ, ಗ್ರೀನ್ ಕಲರು. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಇದನ್ನು ಫಸ್ಟು ಫೋಲ್ಡ್ ಮಾಡಬೇಕು. ಹೀಗೆ ಯಾವುದಾದ್ರು ಶೇಪ್ ತಗೊಳ್ಳೋದು, ಲೀವ್ ಶೇಪೇ ತಗೊಳ್ಳುವ ನಾವು. ಇದನ್ನು ಬೇಕಾದ್ರೆ ಹ್ಯಾಂಡ್ಮೇಡ್ ಪೇಪರ್ ಬೇಡ ಹೇಳಿದರೆ ಸೈಕಸ್ ಲೀಫ್ ಅಂತ ಸಿಗ್ತದೆ. ಸೈಕಸ್ ಲೀಫನ್ನು ಒಣಗಿಸಿ ಅದಕ್ಕೆ ಪೇಂಟ್ ಮಾಡಿದರೆ ತುಂಬ ರಿಯಲ್ ಲುಕ್ ಬರ್ತದೆ. ನಮಗೆ ಬೇಕಾದರೆ ಇನ್ನೊಂದು ಕಲರ್ ಶೀಟು ಕೂಡ, ಬೇರೆ ಕಲರ್ ಶೀಟ್ ಕಾಂಟ್ರಾಕ್ಸ್ಟ್ ಬೇಸಿನಲ್ಲಿ ತಗೊಂಡು ಅದನ್ನು ಕೂಡ ಈ ಥರ ಒಳಗಡೆ ಮಾಡಿ ಅಂಟಿಸ್ಬೋದು. ಈಗ ನಾವು ಫಸ್ಟು ಸೆಟ್ ಮಾಡ್ಕೊಳ್ಬೇಕು ಯಾವ ಥರ ಬೇಕಾಗುತ್ತೆ ಅಂತೇಳಿ. ಅದರ ನಂತರ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು ಯಾವುದೆಲ್ಲ ಬೇಕು ಅಂತೇಳ್ಕೊಂಡು, ಯಾವ ಪೊಸಿಷನಲ್ಲಿ ಬೇಕು ಅಂತೇಳಿ ಇಟ್ಕೊಳ್ಬೇಕು. ಮತ್ತು ಇದನ್ನು ಥ್ರೆಡ್ ಮೂಲಕ ಇದನ್ನು ನಾವು ಒಲಿಬೇಕಾಗ್ತದೆ. ಯಾವ ಕಲರ್ ಬೇಕಾದರೂ ನಾವು ತೆಕ್ಕೊಳ್ಬೋದು. ಒಂದೆರಡು ಕಟ್ ಹಾಕಿದರೆ ಸಾಕು, ಅಲ್ಲಿಗೆ ಗಟ್ಟಿ ನಿಲ್ತದೆ.
ಯಾವ ಸೈಡ್ ಬೇಕು ಅಂತ ನಾವು ಪೊಸಿಷನ್ ಮಾಡ್ಕೊಳ್ಬೇಕು. ಡಿಫ್ರೆಂಟ್ ಡಿಫ್ರೆಂಟ್ ಥರ ಕಲರ್ದು ಬೇರೆ ಬೇರೆ ಸೈಜಿನ ಹೂವನ್ನು ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕು. ಇದು ಸಪೋರ್ಟಿಗೋಸ್ಕರ ಇಷ್ಟುದ್ದ ಬಂದದ್ದು ಅಲ್ಲೊಂದು ಹೊಲ್ಕೊಳ್ಳೋದು. ಮತ್ತು ಅದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತಾ ಹೋದರೆ ಆಯಿತು. ನಮಗೆ ಯಾವ್ಯಾವ ಫ್ಲವರ್ ಬೇಕು ಅದೆಲ್ಲ ಓವರ್ಲ್ಯಾಪ್ ಮಾಡಿಕೊಂಡು ಮಾಡಿದರೆ ಆಗ್ತದೆ. ಇದಾದ ನಂತರ ಇದನ್ನು ಸಹ ಹೊಲ್ಕೊಳ್ಬೇಕು ನಾವು. ಇದು ಹೊಲಿಯೋ ಉದ್ದೇಶ ಅಂತ ಹೇಳಿದರೆ ನಾವು ಯಾವ ಪೊಸಿಷನ್ ಒಂದು ಹೂವಿಗೆ ಕೊಡ್ತೇವೆ ಆ ಪೊಸಿಷನಿಂದ ಅಲ್ಲಾಡಬಾರ್ದು. ಅದಕ್ಕೋಸ್ಕರ ಯಾಕೆ ಅರೇಂಜ್ ಮಾಡಿ ಎಲ್ಲ ಫ್ಲವರನ್ನು ಬೊಕ್ಕೆಗೆ ರೆಡಿ ಮಾಡ್ಬೋದು. ನನ್ನ ಮುಂದಿನ ಯೋಜನೆ ಹೇಳಿದರೆ ನನಗೊಂದು ತುಂಬ ಆಸೆ, ನಂದು ಮತ್ತು ನನ್ನ ಅವಳಿ ಸೋದರಿದು ವಾಣಿದು ದೊಡ್ಡ ದೊಡ್ಡ ಆರ್ಟ್ ಬರಿ ಆರ್ಟ್ ಪೇಂಟ್ ಎಲ್ಲ ಮಾಡಿ ಎಕ್ಸಿಬಿಟ್ ಮಾಡಬೇಕು ಅಂತ ಉಂಟು. ಆಲ್ರೆಡಿ ಒಂದು ಆಗಿದೆ, ಇನ್ನು ಮುಂದೆ ಅದೇ ಯೋಚನೆ ಉಂಟು ಆರ್ಟ್ ಗ್ಯಾಲರಿ ಮಾಡಬೇಕು ಅಂತ. ಅದು ನನ್ನ ಗಂಡಂದು ಕೂಡ ಮಹತ್ವಾಕಾಂಕ್ಷೆ ಉಂಟು ಅದರಲ್ಲಿ. ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಈ ಸಮ್ಮ ಕ್ಯಾಂಪ್ ಕೂಡ ಸುಮಾರು ತಗೊಂಡಿದ್ದೆ. ಪ್ರತಿ ವರ್ಷ ನಾನು ಸಮ್ಮ ಕ್ಯಾಂಪ್ ಮಾಡ್ತೇನೆ. ನಾನು ಸಮ್ಮ ಕ್ಯಾಂಪಿನಲ್ಲಿ ಅಂತ ಹೇಳಿದರೆ ನನ್ನ ಕ್ಯಾಂಪಿನೊಳಗೆ ಸಣ್ಣ ಏಜಿನ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಸಹ ಇದ್ದಾರೆ. ಒಬ್ಬೊಬ್ಬರಿಗೂ ಏಜ್ ವೈಸಾಗಿ ಡಿವೈಡ್ ಮಾಡಿ ಅವರಿಗೆ ತಕ್ಕಾಗಿ ನಾನು ಹೇಳಿಕೊಡೋದು. ನನಗೆ ಫ್ರೆಂಡ್ಸು ಎಲ್ಲರದ್ದು ಕೂಡ ಸಪೋರ್ಟ್ ಇರೋದ್ರಿಂದ ನಾನು ಈ ಘಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು. ಮತ್ತು ನನ್ನ ಮುಂದಿನ ಇದನ್ನು ನಾನು ಪೇಂಟಲ್ಲಿ ಮಾಡಬೇಕು ಅಂತ ಆಸೆ ಉಂಟು. ಕ್ರಾಫ್ಟ್ ಅಲ್ಲದೆ ಯಾವ ವಸ್ತು ನೋಡಿ ಬಿಸಾಡಬೇಡಿ ಹೇಳ್ತೇನೆ. ಯಾಕೆ ಹೇಳಿದರೆ ಯಾವುದೇ ವಸ್ತುವಿನಲ್ಲಿ ಕೂಡ ಅದಕ್ಕೊಂದು ಚಂದ ತರ್ಬೋದು. ಈವನ್ ನಾವು ಕೊಕೊನಟ್ ಶೆಲ್ಲನ್ನು ಯೂಸ್ ಮಾಡಿದಂದರೆ ಬಿಸಾಡ್ತೇವೆ, ಅದರಲ್ಲೂ ಕೂಡ ತುಂಬ ಕ್ರಿಯೇಟ್ ಮಾಡ್ಬೋದು. ಮನಸ್ಸು ಮಾಡಿದರೆ ಮನುಷ್ಯ ಎಂತ ಬೇಕಾದ್ರೂ ಮಾಡ್ತಾನೆ. ಇನ್ನೊಂದು ನನ್ನ ತಂದೆ ಒಂದು ಹೇಳಿದ ನೆನಪುಂಟು, ಕೈ ಕೆಲಸ ಗೊತ್ತಿರೋನು ಎಲ್ಲಿ ಹೋದರೂ ಬದುಕಿಯಾನು ಬಾಳಿಯಾನು ಅಂತ ಹೇಳ್ತಾರೆ, ಬದುಕಿ ಬಾಳಿಯಾನು ಅಂತ. ಆ ಮಾತು ಸತ್ಯ. ನಾನು ಡಿಗ್ರಿ ತಗೊಂಡ್ರೂ ಕೂಡ ನನ್ನ ಒಲವಿದ್ದದ್ದು ಆರ್ಟು ಮತ್ತು ಕ್ರಾಫ್ಟಿನಲ್ಲಿ. ಲಾಸ್ಟಿಗೆ ನನ್ನ ಗಂಡ ಹೇಳಿದರು, ನನ್ನ ಹಸ್ಬೆಂಡ್ ಹೇಳಿದರು, ನಿನಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ಯಾವಂದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಆ ಫೀಲ್ಡಿಗೆ ಹೋಗು ಅಂತ. ಸೊ ಅವರ ಇದರಿಂದ ನಾನು ಈ ಫೀಲ್ಡಿಗೆ ಬರಲಿಕ್ಕೆ ಆಯಿತು. ಮತ್ತು ಮೇನ್ ಹೇಳಬೇಕು ಅಂದರೆ ಗಾಯತ್ರಿ ಪೈ ಮೇಡಮ್ ತುಂಬ ಸಪೋರ್ಟ್ ಮಾಡಿದರು. ಅವರು ಒಂದೊಂದು ವಿಷಯದಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಅಂತ ನಾನು ನೆನೆಸೋಕ್ಕೆ ತುಂಬ ಬಯಸ್ತೀನಿ. ಥ್ಯಾಂಕ್ಸ್ ಮೇಡಮ್. ಸುಮಾರು ಜನ ನೊಂದುಕೊಂಡೋಗಿದ್ದಾರೆ. ಈ ಸ್ಥಳೀಯದವರ ಅಲ್ಲದೆ ಹೊರಗಿನವರು ಕೂಡ, ಔಟ್ ಆಫ್ ಸ್ಟೇಷನ್ ಅವರು ಕೂಡ ಕೊಂಡೋಗಿದ್ದಾರೆ. ನಾನು ಮಾಡಿದ್ದನ್ನೆಲ್ಲರಿಗೂ ಕೊಟ್ಟಿದ್ದೇನೆ. ನಾನು ಪೇಂಟಿಂಗಲ್ಲಿ ಅಂತ ಹೇಳಿ ಬಯಸೋದು ಹೇಳಿದರೆ ಪೋರ್ಟ್ರೇಟು ಮಾಡ್ತೇನೆ, ಲ್ಯಾಂಡ್ಸ್ಕೇಪು ಮತ್ತು ಕಂಪೋಸಿಷನ್ನು, ಮ್ಯೂರಲ್ ಪೇಂಟಿಂಗ್, ಎಂಬೋಸಿಂಗ್, ಸಾಧಾರಣ ಎಲ್ಲ ರೀತಿಯಲ್ಲಿ ನಾನು ವರ್ಕ್ ಮಾಡಿದ್ದೇನೆ, ಗ್ಲಾಸ್ ಪೇಂಟಿಂಗು ಎಲ್ಲ ಸಹ. ಕೊನೆಯಲ್ಲಿ ಈ ಅವಕಾಶ ಕೊಟ್ಟದಕ್ಕೆ ಡೈಜಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಒಂದನೇ